2017 क्वेश्चन पेपर रो ओके ना 2017 क्वेश्चन पेपर स्वल्प डिफरेंट आगे मत स्वल्प कॉन्सेप्ट्स जास्ती है ना क्वेश्चन बुक बरकोंड्रे नान बोर्ड मेल सॉल्व मे निजी अर्थ आगते इल्ला अंद्रे निजवाद अर्थ आगल फस्ट क्वेश्चन ताने सो क्वेश्चन क्लीन बरकोली The balance sheet of Harsha Limited as at 31st March 2017 is as under equity and liability 10,000 shares of NH fully paid, 5,000 redeemable preference shares of NH fully paid, share premium, general reserve, profit or loss account, credit loss. Asset side land and building, furniture, investment, stock, debtor, cash at bank. Now let's see the adjustment. Company decided to redeem the preference shares at a premium of 10% and for this purpose it sold all its investment for 1 lakh rupees. Not a 1,25,000 rupees investment. He sold it for 1 lakh rupees. 25,000 loss again. And issued 40,000 equity shares of 10 each at a premium of 20%. So 10 rupees and 20%, 2 rupees. It was also decided to make a bonus issue of 1 equity share for every 2 equity share held excluding the fresh issue. Generalize the transaction, prepare balance sheet after redemption of preference shares, assuming that general reserve is appropriated to the minimum extent and shares are fully subscribed and paid for. Anta helidane. Iga ee question alli avane en helidane anta ee first namge en beku andu plan beku. ಲೀಗಲ್ ಆಸ್ಪೆಕ್ಟ್ ಗೆ ಈ ಪ್ರಾಬ್ಲಮ್ ಸೂಟ್ ಆಗ್ತಾ ಇದೆಯಾ ಇಲ್ವಾ, ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ನೋಡ್ಬೇಕು ಅಂದ್ರೆ ಫಸ್ಟ್ ಲೀಗಲ್ ಆಸ್ಪೆಕ್ಟ್ ಹೋಗೋಣ. ಲೀಗಲ್ ಆಸ್ಪೆಕ್ಟ್ ಅಲ್ಲಿ ನಮಗ್ ಬೇಕಾಗಿರೋದು ಕ್ಯಾಪಿಟಲ್ ಪೋರ್ಷನ್. ಹೌದಾ, ಕ್ಯಾಪಿಟಲ್ ಪೋರ್ಷನ್ ಗೆ ರೆಡೀಮಬಲ್ ಪ್ರಿಫರೆನ್ಸಿಯಸ್ ಗೆ ಟೋಟಲ್ ಎಷ್ಟು ಕೊಡ್ಬೇಕು? 5 lakh rupees ಕೊಡ್ಬೇಕು, ಕರೆಕ್ಟಾ? ಹಾಗೆ ರೆಡಮ್ಷನ್ ಪ್ರೀಮಿಯಂ ಗೆ ರಿಡಮ್ಷನ್ ಪ್ರೀಮಿಯಂ ನ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ? 10% ಅಂತ ಹೇಳ್ತಾ ಇದ್ದಾನೆ. ಇದ್ರ ಮೇಲೆ 10% ಅಂತ ಹೇಳಿದ್ರೆ 50,000 ಆಗುತ್ತೆ. ಹೌದಾ, ಅಲ್ಲಿಗೆ 5,50,000 ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಈಗ ಈ ಕ್ಯಾಪಿಟಲ್ ಪೋರ್ಷನ್ ತೋ ಓಕೆನಾ, ಕ್ಯಾಪಿಟಲ್ ಪೋರ್ಷನ್ 5 lakh rupees ನ ನಮ್ಮ ಹತ್ರ ಎಲ್ಲಿ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಒಂದಷ್ಟಿದೆ, ಹಾಗೆ ಫ್ರೆಶ್ ಆಗಿ ಒಂದಷ್ಟು ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ವಿ, ಕರೆಕ್ಟಾ? ಈಗ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ರಿಸರ್ವ್ ನ ಮಿನಿಮಮ್ ಅಮೌಂಟ್ ಅಷ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಮಿನಿಮಮ್ ಅಮೌಂಟ್ ಯೂಸ್ ಮಾಡ್ಕೊಳ್ಳೋಣ ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಫಸ್ಟ್ ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಅಂದ್ರೆ 50,000 rupees ಇದೆ, ಕರೆಕ್ಟಾ? ಈ 50,000 ಅಲ್ಲಿ ಲಾಸ್ ಇನ್ವೆಸ್ಟ್ಮೆಂಟ್ ನಲ್ಲಿ ಲಾಸ್ ಆಗಿರೋದನ್ನ 25,000 rupees ಮೈನಸ್ ಮಾಡ್ಬಿಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಇನ್ನೆಲ್ಲೂ ಬೇರೆ ಚಾನ್ಸ್ ಇಲ್ಲ, ಕರೆಕ್ಟಾ? ಸೊ ಹಾಗಾದ್ರೆ ನಮ್ಗೆ 75,000 rupees, ಸಾರಿ 25,000 rupees ಆಡ್ ಮಾಡ್ತಿದ್ದೀನಿ, ಲೆಸ್ ಮಾಡಬೇಕು. ಇನ್ನ ಜನರಲ್ ರಿಸರ್ವ್ ನ ಮಿನಿಮಮ್ ಅಂತ ಹೇಳಿದ್ದಾನೆ, ಇರೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. 1 lakh rupees ಇದೆ ಜನರಲ್ ರಿಸರ್ವ್, ಅಷ್ಟು ಯೂಸ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ 1,25,000 rupees ನ ನಾನು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಗೆ ಸಿ ಆರ್ ಆರ್ ಗೆ ಯೂಸ್ ಮಾಡ್ಕೊಂಡಿ, ಓಕೆನಾ? ಸಿ ಆರ್ ಆರ್ ಗೆ ಯೂಸ್ ಮಾಡ್ಕೊಂಡಿ, ಕ್ಲಿಯರ್ ಗೈಸ್? ಈಗ ಫ್ರೆಶ್ ಇಶ್ಯೂ ಅವನೇ ಹೇಳಿದ್ದಾನೆ ಏನಂತ, 40,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ದಾನೆ. ಸಿ 40,000 ಶೇರ್ಸ್ 10 rupees ಪ್ರಕಾರ ಅಂದ್ರೆ 4 lakhs ಬರುತ್ತೆ, ಕರೆಕ್ಟಾ? ನೋಡಿ, ಔಟ್ ಆಫ್ ಪ್ರಾಫಿಟ್ ಅಲ್ಲಿ 1,25,000 ಇದೆ, ನಮಗ್ ಬೇಕಾಗಿರೋದು ಇನ್ನ 3,75,000 ಆದ್ರೆ ಸಾಕು. ಆದ್ರೆ ಎಷ್ಟು ಮಾಡ್ತಾ ಇದೀವಿ? 40,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ. ಸೊ ಸಫಿಶಿಯಂಟ್ ಆಗಿ ನಮ್ಗೆ ಪ್ರಿಫರೆನ್ಸ್ ಶೇರ್ಸ್ ನ ರೆಡೀಮ್ ಮಾಡ್ಲಿಕ್ಕೆ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಏನು ತೊಂದರೆ ಇಲ್ಲ. ಈಗ ರಿಡೆಂಪ್ಷನ್ ಪ್ರೀಮಿಯಂ ಬರೋಣ. 50,000 rupees ಕೊಡ್ಬೇಕು. ನಮ್ಮ ಹತ್ರ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದೆ ಅಂತ ಹೇಳಿದ್ರೆ
60,000 ರೂಪಾಯಿ ಇದೆ ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದೆ ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ನೋಡಿ 40,000 ಶೇರ್ಸ್ 2 ರೂಪಾಯಿ ಪ್ರೀಮಿಯಂ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿಗೆ 80,000 ರೂಪಾಯಿ ಇದೆ ಅವನು ಪ್ರಾಬ್ಲಮ್ ಅಲ್ಲಿ ಹೇಳಿದಾನೆ ನೋಡಿ 40,000 ಈಕ್ವಿಟಿ ಶೇರ್ಸ್ 10 ರೂಪೀಸ್ ಅಟೆ ಪ್ರೀಮಿಯಂ ಆಫ್ 20% ಅಂತ ಹೇಳ್ತಿದಾನೆ ಅಂದ್ರೆ 10 ರೂಪೀಸ್ ಮೇಲೆ 20% ಅಂದ್ರೆ ಪ್ರೀಮಿಯಂ ಎಷ್ಟಾಯ್ತು 2 ರೂಪೀಸ್ ಆಯ್ತು ಒಂದು ಶೇರ್ ಮೇಲೆ ಒಟ್ಟು 40,000 ಶೇರ್ಸ್ ಮೇಲೆ 2 ರೂಪಾಯಿ ಒಂದೊಂದು ಶೇರ್ ಮೇಲೆ ಒಟ್ಟು ಎಷ್ಟು ಬರುತ್ತೆ 80,000 ಬರುತ್ತೆ ಅಲ್ಲಿಗೆ ನಮ್ಮ ಹತ್ರ ಒಟ್ಟು 140,000 ಪ್ರೀಮಿಯಂ ಇದೆ ನಮಗೆ ಬೇಕಾಗಿರೋದು 50,000 ಮಾತ್ರ ಇನ್ನ 90,000 ರೂಪಾಯಿ ಸೆಕ್ಯೂರಿಟಿ ಪ್ರೀಮಿಯಂ ಬ್ಯಾಲೆನ್ಸ್ ನಮ್ಮ ಹತ್ರನೇ ಉಳ್ಕೊಳ್ಳುತ್ತೆ ಸೋ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಕೋಣ ಕ್ಲಿಯರಾ ಅಲ್ಲಿಗೆ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂ ಗೂ ಅರೇಂಜ್ಮೆಂಟ್ ಮಾಡಿದ್ದೀವಿ ಕ್ಯಾಪಿಟಲ್ ಪೋರ್ಷನ್ ಗೂ ಕ್ಲೀನ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ ಓಕೆನಾ ಈಗ ಈ ಅರೇಂಜ್ಮೆಂಟ್ ಮಾಡಿರೋದ್ರಲ್ಲಿ ದುಡ್ಡು ಫೈನಾನ್ಷಿಯಲ್ ಆಸ್ಪೆಕ್ಟ್ ಸಪೋರ್ಟ್ ಆಗ್ತಾ ಇದೆಯಾ ಇಲ್ವಾ ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ ಇಲ್ವಾ ಅಂತ ನೋಡೋಣ ಇದೆ ಕಾರಣ ಏನು ಅಂತ ಆಮೇಲೆ ಹೇಳ್ತೀನಿ ಫಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ಅಂತ ನೋಡೋಣ ಕ್ಯಾಶ್ ಅಟ್ ಬ್ಯಾಂಕ್ 75,000 ರೂಪಾಯಿ ಕ್ಯಾಶ್ ಇದೆ ಹೌದಾ ಹಾಗೆ ಇನ್ವೆಸ್ಟ್ಮೆಂಟ್ ನ ಮಾರ್ತಾ ಇದರಂತೆ 100,000 25,000 ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಬರೀ 100,000 ರೂಪಾಯಿ ಮಾರ್ತಾ ಇದ್ದೀವಿ ಹಾಗೆ ಫ್ರೆಶ್ ಇಶ್ಯೂ ಮಾಡಿರೋದ್ರಿಂದ ನಮಗೆ 400,000 ಪ್ಲಸ್ 80,000 ಓಕೆನಾ ಇಷ್ಟು ಬರುತ್ತೆ 80,000 ಪ್ರೀಮಿಯಂ ಓಕೆನಾ ಇಲ್ಲ ಬರೆದು ಬಿಡ್ತೀನಿ ಕ್ಲೀನ್ ಆಗಿ ಅಲ್ಲಿಗೆ ಒಟ್ಟು 480,000 ರೂಪಾಯಿ ಕ್ಯಾಶ್ ಬರ್ತಾ ಇದೆ ಇದು ಬಿಟ್ಟು ಇನ್ನು ಏನಾದರೂ ಕಾಲ್ಸಿನ ಅರಿಯರ್ಸ್ ಏನಾದರೂ ಇದೆಯಾ ಅಂದ್ರೆ ಪ್ರಾಮಿಸ್ ಏನು ಇಲ್ಲ ಓಕೆನಾ ಹಾಗಾದ್ರೆ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ 6,55,000 ರೂಪೀಸ್ ಒಟ್ಟು ಕ್ಯಾಶ್ ಇದೆ ಅದರಲ್ಲಿ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡ್ಬೇಕಪ್ಪ ಅಂದ್ರೆ 5 + 50 550,000 ರೂಪಾಯಿ ಕೊಡ್ಬೇಕು ಇನ್ನ 105,000 ರೂಪಾಯಿ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಂಕ್ ಅಲ್ಲಿ ಹಾಗೆ ನಮ್ಮ ಹತ್ರ ಉಳ್ಕೊಳ್ಳುತ್ತೆ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡೋಣ ಓಕೆನಾ ಇಷ್ಟು ನಮಗೆ ಏನಾಯ್ತು ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸ್ ಮಾಡಬೇಕು ಎಲ್ಲಿಂದ ಮಾಡೋದು ಸರ್ ಜರ್ನಲ್ ಎಂಟ್ರೀಸ್ ಅಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ತಾನೇ ಮಾಡಿರೋದು ಅಲ್ಲಿಂದ ತಾನೇ ಬರೋಣ ಸೊ ಅಲ್ಲಿಂದ ಬಂದ್ರೆ ಇಲ್ಲ ಮಾಡ್ಲ ಈಸಿ ಆಗಿರುತ್ತೆ ಜರ್ನಲ್ ಎಂಟ್ರೀಸ್ ಅಂತ ಬರೀತೀನಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆಲ್ವಾ ಸೊ ಜರ್ನಲ್ ಎಂಟ್ರೀಸ್ ಇದರಲ್ಲಿ ಮೊದಲನೇ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ 1,00,000 ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಡೆಬಿಟ್ 25,000 ನೋಡಿ ಈ ಲಾಸ್ ನೇ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 25,000 ಮೈನಸ್ ಮಾಡುದು 50,000 ಓಕೆನಾ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟು 1,25,000 ಓಕೆನಾ ಇದು ಮೊದಲನೇ ಜರ್ನಲ್ ಎಂಟ್ರಿ ಎರಡನೇದು ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದ್ದೀವಿ ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 4,80,000 ಅಲ್ಲೇ ಇರುತ್ತೆ ನಿಮ್ಗೆ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 4,80,000 ಸೊ ದುಡ್ಡು ಬಂದಿದೆ ಯಾವ್ದ್ರಿಂದ ಶೇರ್ ಅಪ್ಲಿಕೇಶನ್ ಇಂದ ಬಂದಿದೆ ಮೂರನೇದನ್ನ ಶೇರ್ ಅಪ್ಲಿಕೇಶನ್ ಇಂದ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು 4,80,000 ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 4,00,000 ಅಂಡ್ ಸೆಕ್ಯೂರಿಟಿ ಪ್ರೀಮಿಯಂ 80,000 ಅಲ್ಲಿಗೆ ದುಡ್ಡು ಬಂದಿದೆ ಶೇರ್ ಅಪ್ಲಿಕೇಶನ್ ಅನ್ನ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ ನೆಕ್ಸ್ಟ್ ಜರ್ನಲ್ ಎಂಟ್ರಿ ಏನಪ್ಪಾ ಅಂದ್ರೆ ಫಸ್ಟ್ ಎಷ್ಟು ಅಮೌಂಟ್ ಅನ್ನ ಸಿಆರ್ ಆರ್ ಗೆ ಯಾವ್ಯಾವ್ದ್ರಿಂದ ಅರೇಂಜ್ಮೆಂಟ್ ಮಾಡಿದೀವಿ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 25,000 ರಿಸರ್ವ್ 1,00,000 ರೂಪೀಸ್ ನ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಓಕೆನಾ ಈಗ ಬೇಕಾದ್ರೆ ಅವನು ಮಿನಿಮಮ್ ಎಕ್ಸ್ಟೆಂಟ್ ಅಂತ ಹೇಳಿದನಲ್ವಾ ಮಿನಿಮಮ್ ನಮ್ಗೆ
ಒಂದು ಲಕ್ಷ ರೂಪಾಯಿ ಆದ್ರೆ ಸಾಕು, ನಾಲ್ಕು ಲಕ್ಷ ಇದೆ ಇಲ್ಲಿ ನಮ್ಗೆ ಜನರಲ್ ರಿಸರ್ವ್ 75,000 ಮಾಡ್ಕೊಂಡ್ರೆ ಸಾಕು. ಓಕೆನಾ? ಸೊ ಮೋಸ್ಟ್ ಅದೇ ಉದ್ದೇಶ ಅನ್ಸುತ್ತೆ ಅವ್ರದ್ದು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಜನರಲ್ ರಿಸರ್ವ್ ನ ಬರೀ 75,000 ರೂಪಾಯಿ ಮಾತ್ರ ಮಾಡ್ಕೊಳ್ತೀನಿ. ಯಾಕೆಂದ್ರೆ 25 ಆಲ್ರೆಡಿ ಇಲ್ಲಿದೆ, 75 ಹಾಕಿದ್ರೆ 1,00,000 ಆಯ್ತು. ಫ್ರೆಶ್ ಆಗಿ ಇಶ್ಯೂ ಮಾಡ್ತಾರದ ಎಷ್ಟು? 4,00,000. ಸೊ ಇದು ಬೇಕಾದ್ರೂ ಮಾಡಬಹುದು. ಇನ್ನು ಪ್ಲಾನ್ ತಾನೇ, ವಿ ಕ್ಯಾನ್ ಮೇಕ್ ಎ ಸ್ಮಾಲ್ ಸ್ಮಾಲ್ ಚೇಂಜಸ್. ಸೊ ಈಗ ನಾನೇನ್ ಮಾಡ್ತೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ 25,000 ರೂಪಾಯಿ ಏನ್ ಮಾಡಿದೀನಿ, ಅರೇಂಜ್ಮೆಂಟ್ ಮಾಡಿದೀನಿ. ಜನರಲ್ ರಿಸರ್ವ್ ಇಂದ ಎಷ್ಟು ಅರೇಂಜ್ ಮಾಡಿದೀನಿ, 75,000 ರುಪೀಸ್ ನ ಅರೇಂಜ್ ಮಾಡಿದೀನಿ. ಅಲ್ಲಿಗೆ ಒಟ್ಟು ಸಿ ಆರ್ ಆರ್ ಅಕೌಂಟ್ಗೆ 1,00,000 ರೂಪಾಯಿ ಅಷ್ಟು ಅರೇಂಜ್ಮೆಂಟ್ ಮಾಡಿದೀನಿ. ಇನ್ನು ಮಿಕ್ಕಿದ 4,00,000 ರೂಪಾಯಿ ಇಲ್ಲಿ ಫ್ರೆಶ್ ಇಶ್ಯೂ ಇಂದ ಮಾಡ್ಕೊಂಡಿದ್ವಿ. ಅಲ್ಲಿಗೆ 4 ಪ್ಲಸ್ 1 5,00,000 ಮುಗಿಯಿತು. ಈಗ ರಿಡೆಂಪ್ಷನ್ ಪ್ರೀಮಿಯಂ ಗೆ ಏನ್ ಅರೇಂಜ್ಮೆಂಟ್ ಮಾಡಿದ್ವಿ ಅಂತ ನೋಡೋಣ. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ 50,000 ಟು ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್, ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ 50,000. ಗೈಸ್ ಏನಿಲ್ಲ, ನಮ್ಮ ಹತ್ರ ಓಲ್ಡ್ ರಿಸರ್ವ್ ಸೆಕ್ಯೂರಿಟಿ ಪ್ರೀಮಿಯಂ 60,000 ರೂಪಾಯಿ ಇದೆ. ನಮ್ಗೆ ರಿಡೆಂಪ್ಷನ್ ಅಲ್ಲಿ ಕೊಡಬೇಕಾಗಿರೋದು ಬರೀ 50,000. ಸೊ ನಮ್ಮ ಹತ್ರ ಸಫಿಷಿಯಂಟ್ ಆಗಿ ಸೆಕ್ಯೂರಿಟಿ ಪ್ರೀಮಿಯಂ ಇಂದ ಇರೋದ್ರಿಂದ ನಾನೇನ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಆಗಿ ಸೆಕ್ಯೂರಿಟಿ ಪ್ರೀಮಿಯಂ ಇಂದ ರಿಡೆಂಪ್ಷನ್ ಪ್ರೀಮಿಯಂ ಗೆ ಕೊಡೋದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಜರ್ನಲ್ ಎಂಟ್ರಿ ಏನಪ್ಪ ಅಂದ್ರೆ, ಎಷ್ಟು ಅಮೌಂಟ್ ಶೇರ್ ಹೋಲ್ಡರ್ಸ್ ಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡ್ಯೂ ಇದೆ ಅಂತ ನೋಡೋಣ. ಈಗ ಅದಕ್ಕೆ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟು ಕೊಡಬೇಕು, 5,00,000 ಕೊಡಬೇಕು. ಪ್ರೀಮಿಯಂ ಆನ್ ರಿಡೆಂಪ್ಷನ್ ಎಷ್ಟು ಕೊಡಬೇಕು ಅಂದ್ರೆ, ಪ್ರೀಮಿಯಂ ಆನ್ ರಿಡೆಂಪ್ಷನ್ 50,000 ಕೊಡಬೇಕು ಡೆಬಿಟ್ ಟು ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಒಟ್ಟು 5,50,000 ರುಪೀಸ್ ಕೊಡಬೇಕು. ಓಕೆನಾ? ಇಷ್ಟು ಕೊಟ್ಟು ಆದ್ಮೇಲಿಂದ ಲಾಸ್ಟ್ ಜರ್ನಲ್ ಇರ್ತದೆ, ವಾಪಸ್ ಮಾಡಬೇಕು ಹೌದಾ? ಅದಕ್ಕೆ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 5,50,000 ಟು ಬ್ಯಾಂಕ್ ಅಕೌಂಟ್ 5,50,000 ರುಪೀಸ್. ಅಲ್ಲಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಟ್ಬಿಡ್ತೀವಿ. ಕ್ಲಿಯರ್ ಆಯ್ತು? ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ವಾಸ್ ಆಲ್ಸೋ ಡಿಸೈಡೆಡ್ ಟು ಮೇಕ್ ಎ ಬೋನಸ್ ಇಶ್ಯೂ ಆಫ್ 1 equity share ಫಾರ್ ಎವ್ರಿ 2 equity shares ಹೆಲ್ಡ್ ಎಕ್ಸ್ಕ್ಲೂಡಿಂಗ್ ಫ್ರೆಶ್ ಇಶ್ಯೂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬೋನಸ್ ಶೇರ್ ಅಂದ್ರೆ ಏನು, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಗೆ ಪ್ರತಿ 2 ಶೇರ್ ಹೋಲ್ಡರ್ ಗೆ ಒಂದು ಬೋನಸ್ ಶೇರ್ ಅನ್ನ ಫ್ರೀ ಆಗಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಫ್ರೀ ಆಗಿ ಕೊಡೋದಕ್ಕೆ ಯಾರಪ್ಪನ ಮನೆ ಗಂಟದು, ಹೌದು ತಾನೆ? ಆದ್ರೆ ಇಲ್ಲಿ ಬೋನಸ್ ಶೇರ್ ಅನ್ನ ಆರಾಮಾಗಿ ಕೊಡಬಹುದು. ಬೋನಸ್ ಶೇರ್ ಯಾವ್ದ್ರಿಂದ ಕೊಡ್ತೀವಿ? ಪ್ರಾಫಿಟ್ಸ್ ಇಂದ ಕೊಡ್ತೀವಿ. ಪ್ರಾಫಿಟ್ಸ್ ನ ಶೇರ್ ಮುಖಾಂತರ ಕ್ಯಾಶ್ ರೂಪದಲ್ಲಿ ಕೊಡಬಹುದು ತಾನೆ, ಹೌದು ತಾನೆ? ಸೊ ಆದ್ರೆ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ, 1,00,000 ರೂಪಾಯಿ ಎಷ್ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಸಿ ಆರ್ ಆರ್ ನ. ನಮ್ಗೆ ಈ ಸಿ ಆರ್ ಆರ್ ಅಮೌಂಟ್ ಏನಿದೆ ಅಲ್ವಾ, ಈ ಅಮೌಂಟ್, ಈ ಅಮೌಂಟ್ ಇಂದ ನಾವು ಈಸಿಯಾಗಿ ಬೋನಸ್ ಶೇರ್ ಅನ್ನ ಕೊಡಬಹುದು. ಹಾಗಾದ್ರೆ ವ್ಯಾಲ್ಯೂ ಶೀಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದಾರೆ ಅಂತ ಹೇಳಿದ್ರೆ, ಸಿ ಫಸ್ಟ್ ಇಲ್ಲಿ ಬರೀತೀನಿ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದ್ದಾರೆ ಅಂತ ಹೇಳಿದ್ರೆ 10,000 ಜನ ಇದ್ದಾರೆ. ಪ್ರತಿ 2 ಶೇರ್ ಹೋಲ್ಡರ್ಗೆ 1 ಶೇರ್ ಕೊಡ್ತಾ ಇದೀವಿ ಅಂದ್ರೆ ಎಷ್ಟಾಗುತ್ತೆ, 5,000 ಶೇರ್ಸ್ ಆಗುತ್ತೆ. ಕರೆಕ್ಟಾ? ಎಷ್ಟಾಗುತ್ತೆ, 5,000 ಶೇರ್ಸ್ ಅನ್ನ ನಾವು ಬೋನಸ್ ಶೇರ್ ಕೊಡ್ತಾ ಇದೀವಿ. ಎಷ್ಟು ರೂಪಾಯಿ ಪ್ರಕಾರ ಕೊಡ್ತಾ ಇದೀವಿ, 10 ರೂಪಾಯಿ ಪ್ರಕಾರ ಕೊಡ್ತಾ ಇದೀವಿ. ಎಷ್ಟಾಗುತ್ತೆ, 50,000 ರೂಪಾಯಿ ಆಗುತ್ತೆ. ಸಿ ಆರ್ ಆರ್ ಎಷ್ಟಿದೆ, 1,00,000 ಇದೆ. ಆರಾಮಾಗಿ ಕೊಟ್ಕೊಳ್ಳೋಣ, ಹೌದಾ? ಸೊ ಹಾಗಾದ್ರೆ ಬೋನಸ್ ಶೇರ್ ನ ಪೇಮೆಂಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಈ ಸಿ ಆರ್ ಆರ್ ಅಕೌಂಟ್ ಕ್ರೆಡಿಟ್ ಮಾಡಿದೀವಲ್ವ, ಇಲ್ಲಿ ಡೆಬಿಟ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ ಡೆಬಿಟ್ ಎಷ್ಟು ಮಾಡ್ಕೊಳ್ಳಿ ಡೆಬಿಟ್ ಅಂದ್ರೆ, 50,000 ಮಾತ್ರ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಬೋನಸ್ ಇಶ್ಯೂ ಮಾಡ್ತಾರೆ, ಸರಿ 50,000 ರೂಪಾಯಿ ಮಾತ್ರ ಟು ಬೋನಸ್ ಇಶ್ಯೂ ಅಕೌಂಟ್.
bonus issue account 50,000 rupees. Next, last journal entry, bonus issue account debit to share capital account 50,000 and 50,000 ಸರಿ ಹೋಗುತ್ತೆ. ಅಲ್ಲಿಗೆ ಒಂಬತ್ತು ಜರ್ನಲ್ ಎಂಟ್ರಿ ಈ ಪ್ರಾಬ್ಲಮ್ ಕೊಡ್ಬೇಕಾಗುತ್ತೆಲ್ವಾ. ಈ ಬೋನಸ್ ಶೇರ್ಸ್ ಯಾವಾಗ ಯಾಕೆ ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇರೋ ಬರೋ ಎಲ್ಲಾ ಪ್ರಾಫಿಟ್ ನ ರಿಸರ್ವ್ ನ ನಾವು ರಿಡಕ್ಷನ್ ಪ್ರಿಫರೆನ್ಸ್ ಶೇರ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನ್ ಮಾಡೋದು? ಅವರು ಹೇಳ್ತಾರೆ ಏನ್ರಿ ನಮ್ಗೇನು ಕೊಡ್ಲಿಲ್ಲ, ನಮ್ ಪ್ರಾಫಿಟ್ ಎಲ್ಲ ಇಟ್ಕೊಂಡಾಗ ಅವ್ರು ಕೊಡ್ತಾ ಇದೀರ ಅಂತ ಹೇಳ್ತೀವಿ. ಆ ಕಂಪನಿ ಏನ್ ಮಾಡುತ್ತೆ, ಅಪ್ಪ ನಿಮ್ಗೂ ಕೊಡ್ತೀವಿ ಇಲ್ವಾ, ನೋಡಿ ನಮ್ಮ ಹತ್ರ 1,00,000 ರೂಪಾಯಿ ಇದೆ, ಯಾರ್ಯಾರ ಹತ್ರ 2 ಈಕ್ವಿಟಿ ಶೇರ್ಸ್ ಇದೆ ಅವಾಗೆಲ್ಲ ಒಂದು ಈಕ್ವಿಟಿ ಶೇರ್ ಅನ್ನ ಬೋನಸ್ ಆಗಿ ಫ್ರೀ ಆಗಿ ಕೊಡ್ತೀವಿ ತಗೊಳ್ರಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅನ್ನ ಯಾವುದೇ ಕಾರಣಕ್ಕೂ ಕ್ಯಾಶ್ ಯುದ್ಧದಲ್ಲಿ ಕೊಡೋದಕ್ಕೆ ಚಾನ್ಸ್ ಇಲ್ಲ. ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲೇ ಹೇಳಿದೀನಿ, ಕ್ಯಾಶ್ ಯುದ್ಧದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಒಂದ್ ಸಾರಿ ಸಿ ಆರ್ ಆರ್ ಹಾಕಿದ್ರೆ ಅದು ಬೋನಸ್ ಶೇರ್ ಅಲ್ಲೇ ಕೊಡಬೇಕು ಬರ್ತು, ಬೇರೆ ಇನ್ನೇನಕ್ಕೂ ಸಾಧ್ಯನೇ ಇಲ್ಲ. ಸೊ ಇದು ಜರ್ನಲ್ ಎಂಟ್ರೀಸ್ ಆಗಿದೆ. ಈಗ ನಾವೇನ್ ಮಾಡೋಣ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಮಾಡೋಣ, ಇದನ್ನ ಅಳಿಸ್ಕೊಡ್ತೀನಿ. ಅದು ಬ್ಯಾಲೆನ್ಸ್ ಶೀಟ್ ಪ್ಲೇಸ್ ಬೇಕು. ಸೊ ಈಗ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಮ್ಷನ್, ಆಫ್ಟರ್ ರಿಡಮ್ಷನ್ ಇದು ಬೇಗನೆ ಆಗೋಗುತ್ತೆ, ಏನು ಟೈಮ್ ಇಡ್ಸಲ್ಲ. ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್, ಅದರಲ್ಲಿ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಹೋಲ್ಡರ್ಸ್ ಫಂಡ್. ಈಗ ಶೇರ್ ಹೋಲ್ಡರ್ಸ್ ಫಂಡ್ ಮಾಡೋಣ. ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಎ, ಹೌದಾ? ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ರೆಡಿ 10,000 ಈಕ್ವಿಟಿ ಶೇರ್ಸ್ ಆರ್ಡಿನರಿ ಶೇರ್ಸ್ ಇದೆ, ಹಾಗೆ 40,000 ರಿಡಮ್ಷನ್ ಪರ್ಪಸ್ ಗೆ ಅಂತ ಫ್ರೆಶ್ ಆಗಿ ಇಶ್ಯೂ ಮಾಡಿದ್ದೀವಿ, ಹಾಗೆ 5,000 ಶೇರ್ಸ್ ಇಲ್ಲಿ ಬೋನಸ್ ಇಶ್ಯೂ ಮಾಡೋದು ಗೊತ್ತಾ. ಬೋನಸ್ ಇಶ್ಯೂ ಮಾಡಬೇಕಾದ್ರೆ 10,000 ಪ್ರತಿ 2 ಶೇರ್ ಹೋಲ್ಡರ್ಗೆ ಒಂದು ಶೇರ್ ಕೊಡ್ತಾ ಇದೀವಿ. 5,000 ಶೇರ್ಸ್ 10 ರೂಪಾಯಿ ಪ್ರಕಾರ ಕೊಡ್ತಾ ಇದೀವಿ, ಕರೆಕ್ಟಾ? ಸೊ ಅಲ್ಲಿಗೆ 5,000 ಬೋನಸ್ ಶೇರ್ಸ್ ಕೊಡ್ತಾ ಇದೀವಿ. ಒಟ್ಟು 55,000 ಶೇರ್ಸ್ 10 ರೂಪಾಯಿ ಪ್ರಕಾರ 5,50,000 ರೂಪಾಯಿ ಇದೆ. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನೋಡಿ, ನಮ್ಮ ಹತ್ರ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಫಸ್ಟ್ ನಾನು ಹಾಕೊಂಡು ಕೊಡ್ತಿದ್ದೇನೆ, ಯಾಕೆ ಅಂದ್ರೆ 1,00,000 ಇತ್ತು, ಕರೆಕ್ಟಾ? ಈ 1,00,000 ಬೋನಸ್ ಇಶ್ಯೂ ಎಷ್ಟು ಮಾಡ್ಕೊಂಡಿದೀವಿ? 50,000 ಮಾಡ್ಕೊಂಡಿದೀವಿ, ಬೋನಸ್ ಇಶ್ಯೂ ಮಾಡ್ಕೊಂಡಿದೀವಿ 50,000. ಅಲ್ಲಿ ಎಷ್ಟ್ ಇರುತ್ತೆ? 50,000 ರೂಪಾಯಿ ಇರುತ್ತೆ. ಹಾಗೆ ಜನರಲ್ ರಿಸರ್ವ್ ನಮ್ಮ ಹತ್ರ 1,00,000 ರೂಪಾಯಿ ಇತ್ತು, ಅದನ್ನ ಸಿ ಆರ್ ಆರ್ ಗೆ ಅಂತೇಳಿ ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ? 75,000 ಮಾಡಿದೀವಿ, ಇನ್ನ 25,000 ಉಳ್ಕೊಳ್ಳುತ್ತೆ. ಹಾಗೆ ಸೆಕ್ಯೂರಿಟಿ ಪ್ರೀಮಿಯಂ ಬ್ಯಾಲೆನ್ಸ್ ನಮ್ಮ ಹತ್ರ ಎಷ್ಟು ಉಳ್ಕೊಂಡಿದೆ? 90,000 ರೂಪಾಯಿ ಉಳ್ಕೊಂಡಿದೆ. ಇಷ್ಟು ಐಟಮ್ಸ್ ಬರುದ್ರೆ ಅಂತಕೊಳ್ಳಿ, ನಮ್ಗೆ ಪರ್ಫೆಕ್ಟ್ ಆನ್ಸರ್ ಬರ್ತದೆ, ಓಕೆನಾ? ಅಲ್ಲಿಗೆ ಎಲ್ಲ ರಿಸರ್ವ್ಸ್ ಸರ್ಪ್ಲಸ್ ಮುಗೀತು, ಫಸ್ಟ್ ಹೆಡಿಂಗ್ ಮುಗೀತು. ಸೆಕೆಂಡ್ ಹೆಡಿಂಗ್ ನಾನ್ ಕರೆಂಟ್ ಲಯಬಿಲಿಟೀಸ್. ಈ ನಾನ್ ಕರೆಂಟ್ ಲಯಬಿಲಿಟೀಸ್ ಏನು ಇಲ್ಲ ಸರ್. ಏನ್ ಸರ್ ಏನ್ ಬರುತ್ತೆ ಸರ್ ಇದ್ರಲ್ಲಿ ಅಂದ್ರೆ ಡಿಬೆಂಚರ್ಸ್ ಏನಾದ್ರು ಬರುತ್ತೆ ಇಲ್ಲ ಹಾಕಿ, ಓಕೆನಾ? ನೆಕ್ಸ್ಟ್ ಥರ್ಡ್ ಹೆಡಿಂಗ್ ಕರೆಂಟ್ ಲಯಬಿಲಿಟೀಸ್. ನೋಡಿ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ನಮ್ಮ ಹತ್ರ ಬರೀ ಕ್ರೆಡಿಟರ್ಸ್ ಮಾತ್ರ ಇದ್ದಾರೆ. ಕ್ರೆಡಿಟರ್ಸ್ 40,000 ರುಪೀಸ್ ಹಾಕೊಳ್ತೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಮುಗೀತು. ಈಗ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಥವಾ ನಾನ್ ಕರೆಂಟ್ ಅಸೆಟ್ಸ್, ಈ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 5 lakhs, ಓಕೆನಾ? ಫರ್ನಿಚರ್ಸ್ ಬಂದು 50,000 ಇದೆ,
ಇನ್ವೆಸ್ಟ್ಮೆಂಟ್ಸ್ ಸೇಲ್ ಮಾಡ್ಬಿಟ್ಟಿದ್ದೀವಿ. ಇನ್ನು ಬರೋದು ಕರೆಂಟ್ ಅಸೆಟ್ಸ್. ಹೌದಾ, ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಐಟಮ್ ಆಫ್ ಸ್ಟಾಕ್ ಅಂತ ಇದೆ. ಸ್ಟಾಕ್ ಎಷ್ಟಿದೆ ನೋಡೋಣ. 75,000 ಡೆಟಾರ್ಸ್, ಓಕೆನಾ, ಎಷ್ಟಿದೆ 25,000. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ತಗೋಬಿಡಿ. ನೋಡಿ ಫೈನಾನ್ಶಿಯಲ್ ಆಸ್ಪೆಕ್ಟ್ ಅಲ್ಲಿ ಎಲ್ರಿಗೂ ಕೊಟ್ಮೇಲೆ ಇನ್ನ ಎಷ್ಟು ಉಳಿದಿದೆ, ನಮ್ಮ ಹತ್ರ 1,05,000 ಉಳ್ಕೊಂಡಿರೋದ್ರಿಂದ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 1,05,000 ರುಪೀಸ್ ಹಾಕೊಳ್ಳಿ. ಈಗ ಬ್ಯಾಲೆನ್ಸ್ ಶೀಟ್ ಕೊಟ್ಟು ಚೆಕ್ ಮಾಡಿ ಸ್ಟೂಡೆಂಟ್ಸ್, ಪರ್ಫೆಕ್ಟ್ ಆಗಿ ಬಂದಿದೆ ಇಲ್ವೋ ನೋಡಿ. ನೋಡೋಣ. ಫಸ್ಟ್ ಅಸೆಟ್ ಸೈಡ್ ಮಾಡ್ಬಿಡ್ತೀನಿ. 5,50,000 ಪ್ಲಸ್ 1,05,000, ಸೊ ಟೋಟಲ್ 7,55,000 ರುಪೀಸ್ ಬರ್ತಾ ಇದೆ. 7,55,000 ಈ ಕಡೆನೋ ಗ್ಯಾರಂಟಿ 7,55,000 ಬಂದಿರುತ್ತೆ, ಅದು ನಾನ್ ಗ್ಯಾರಂಟಿ. 5,50,000 6,00,000 ಪ್ಲಸ್ 25,000 ಪ್ಲಸ್ 90,000 ಪ್ಲಸ್ 40,000, ಸೂಪರ್ ಕರೆಕ್ಟ್ ಆಗಿ ಬಂದಿದೆ. 7,55,000 ಗೈಸ್, ಇದು ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ. ನಿಮ್ಗೆ 2019, 17, 16, 18 ನಾಲ್ಕು ಕ್ವಶನ್ ಪೇಪರ್ಸ್ ಮಾಡಿದ್ದೀನಿ. 16, 18 ಸೇಮ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಒಂದೇ ಪ್ರಾಬ್ಲಮ್ ಆಗಿ ಕನ್ಸಿಡರ್ ಮಾಡ್ತೀನಿ. ಮೂರು ಪ್ರಾಬ್ಲಮ್ ನ ನಿಮ್ಗೆ ಕೊಟ್ಟಿದ್ದೀನಿ. ದಯವಿಟ್ಟು ಈ ಚಾಪ್ಟರ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಓಕೆನಾ, ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಅಕೌಂಟಿಂಗ್ ಕಲಿಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು.